ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೇ ಮೆಟ್ರೋ ಸಂಚಾರ ಆರಂಭ ಆಗಿದೆ ಬಯ್ಯಪ್ಪನಹಳ್ಳಿ ಟು ಕೆಆರ್ಪುರ ಮಾರ್ಗ ಹಾಗೂ ಕೆಂಗೇರಿ ಟು ಚಲಘಟ್ಟ ನಡುವೆ ಮೆಟ್ರೋ ಸಂಚಾರ ಆರಂಭ ಆಗಿದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಈ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿತ್ತು ಈ ಮೆಟ್ರೋ ಆದಷ್ಟು ಬೇಗ ಆರಂಭ ಆಗಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ ಕೇಂದ್ರ ಸರ್ಕಾರನೇ ಹೇಳಿದೆ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿಗೆ ನೀವು ವೇಟ್ ಮಾಡಬೇಡಿ ನಿಂಪಾಡಿಗೆ ನೀವು ಮೆಟ್ರೋವನ್ನ ಸಂಚಾರ ಆರಂಭ ಮಾಡಬೇಡಿ ಅಂತ ಅದರ ಪ್ರಕಾರ ಈಗಾಗಲೇ ಬಯ್ಯಪ್ಪನಹಳ್ಳಿ ಟು ಕೆಆರ್ಪುರಂ ಹಾಗೇನೆ ಕೆಂಗೇರಿ ಟು ಚಲಘಟ್ಟ ನಡುವೆ ಮೆಟ್ರೋ ಸಂಚಾರ ಆರಂಭ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರದ ಉದ್ದ ಜಾಸ್ತಿ ಆಗ್ತಾ ಇದೆ ಇದರಿಂದ ಸಾಕಷ್ಟು ಪ್ರಯಾಣಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇದರ ಜೊತೆಗೆ ಬಹು ನಿರೀಕ್ಷಿತ ಏರ್ಪೋರ್ಟ್ ಗೆ ಕನೆಕ್ಟ್ ಆಗತಕ್ಕಂತ ಮೆಟ್ರೋ ಆಗಬೇಕು ಅಂತಕಂತದ್ದು ಬಹಳ ನಿರೀಕ್ಷೆ ಇದೆ ಅದು ಕೂಡ ಭರದಿಂದ ಕಾಮಗಾರಿ ಸಾಗಿದೆ ಕೆಂಗೇರಿ ವೈಟ್ಫೀಲ್ಡ್ ಅಂದ್ರೆ ಸಾಕು ಟ್ರಾಫಿಕ್ ಕಿರಿಕಿರಿ ಬೆಂಗಳೂರಿಗೆ ನನ್ನ ಸಾಕ್ ಸಾಕ ಅನ್ಸಿತ್ತು ಈಗ ಬಹು ದಿನಗಳಿಂದ ಕಾಯ್ತಾ ಇದ್ದಂತ ವೈಟ್ಫೀಲ್ಡ್ ಮಾರ್ಗ ಆಗಿರ್ಬೋದು ಚಲಘಟ್ಟ ಅಂದ್ರೆ ಮೈಸೂರು ರಸ್ತೆಯ ಚಲಘಟ್ಟ ಕೆಂಗೇರಿ ಮಾರ್ಗದ ನೀರು ಕಾಮಗಾರಿ ನಡೀತಾ ಇತ್ತು ಅದು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಮೆಟ್ರೋ ಸಂಚಾರದಿಂದ ಆರಂಭ ಆಗಿದೆ ಈಗ ನಾವು ಮೊದಲ ಮೆಟ್ರೋ ಟ್ರೈನ್ ಓಡಾಡ್ತಾ ಇದೆ ಸಂಚರಿಸುತ್ತೆ ಮೆಟ್ರೋ ಟ್ರೈನ್ ಗಮನಿಸ್ತಾ ಇದ್ದೀರಿ ಬೆಳಗ್ಗಿನ ಜನ ನಡ್ಕೊಳ್ತಾ ಇದ್ದಾರೆ ಪ್ರಯಾಣಿಕರು ಈಗ ಮೆಟ್ರೋ ಸಂಚಾರ ಶುರುವಾಗಿದೆ ನಿಜಕ್ಕೂ ಕೂಡ ಇದು ಬಹುದಿನಗಳಿಂದ ಜನ ಕಾಯ್ತಾ ಇದ್ರು ಈಗ ಆ ನಿಲ್ದಾಣಗಳನ್ನು ಕೂಡ ತೋರಿಸಿ ಒಟ್ಟು ಈ ವೈಟ್ಫೀಲ್ಡ್ ನಿಂದ ಚಲ್ಲಘಟ್ಟದವರೆಗೆ ಸುಮಾರು 37 ಸ್ಟೇಷನ್ಗಳು ಬರ್ತವೆ ಈ ನೇರಳೆ ಮಾರ್ಗ ಸಂಪೂರ್ಣವಾಗಿ ಏನು ಕಾಮಗಾರಿಗಳು ಅವೆಲ್ಲವೂ ಕೂಡ ಪೂರ್ಣಗೊಂಡಿದೆ ಇಲ್ಲಿ ವೈಟ್ಫೀಲ್ಡ್ನಿಂದ ಪ್ರಾರಂಭ ಆಗಿ ಚಲ್ಲಘಟ್ಟದವರೆಗೂ ಅಂದರೆ ಕೆಂಗೇರಿಯ ಚಲ್ಲಘಟ್ಟದವರೆಗೂ 37 ನಿಲ್ದಾಣಗಳು ಬರಬಹುದು ಸುಮಾರು 2.5 ಗಂಟೆಯ ತಾಸು ಕಿರಿಕಿರಿಯಲ್ಲಿ ಓಡಾಡೋದಾದ್ರೆ ಮೆಟ್ರೋ ಇಂದ ದೂರಿ ಅದು ತುಂಬಾನೇ ಕಡಿಮೆ ಆಗುವಂಥದ್ದು ಜೊತೆಗೆ ಈ ಐಟಿ ಕಾರಿಡಾರ್ ಏನಿದೆ ಐಟಿ ಕಾರಿಡಾರ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಬಹುತೇಕ 42.53 ಕಿಲೋಮೀಟರ್ ಉದ್ದದ ಮುಂದೆ ಲೈನ್ ಮೆಟ್ರೋ ಲೈನ್ ಕಾರ್ಯಾರಂಭ ಆಗಿದೆ ಬೆಂಗಳೂರಿನ ಬಹುನಿರೀಕ್ಷಿತ ಈ ಮೆಟ್ರೋ ಸ್ಟ್ರಕ್ಚರ್ ಇದೆ ಇದು ಆರಂಭಗೊಂಡಿರುವಂಥದ್ದು ಕೆಂಗೇರಿ ವೈಟ್ಫೀಲ್ಡ್ ಅಂದರೆ ಯಾವಾಗಲೂ ಕೂಡ ಟ್ರಾಫಿಕ್ಕು ಯಾವಾಗಲೂ ಟ್ರಾಫಿಕ್ ಕಿರಿಕಿರಿಯಲ್ಲೇ ಇರುವಂಥ ಜನರಿಗೆ ಇದು ನಿಜಕ್ಕೂ ದೊಡ್ಡ ಮಟ್ಟದ ರಿಲ್ಯಾಕ್ಸೇಷನ್ ಇದು ವೈಟ್ಫೀಲ್ಡ್ ಮಾರ್ಗದ 42 ಕಿಲೋಮೀಟರ್ ಮೆಟ್ರೋ ರೈಲು ಈಗ ಆರಂಭ ಆಗಿದೆ ಈಗ ಆ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೀವಿ ಈಗ 5:25ಕ್ಕೆ ನಾವು ವೈಟ್ಫೀಲ್ಡ್ ಈಗ ಎಷ್ಟು ಹೊತ್ತಿಗೆ ನಾವು ಚಲ್ಲಘಟ್ಟಕ್ಕೆ ರೀಚ್ ಆಗ್ತಿರುವಂಥದ್ದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆಗೆ ಮಾಧುಸ್ವಾಮಿ ಬರ್ದಿಟ್ಟಿದ್ದೀನಿ ಬೆಂಗಳೂರು